ಬೀದರದಲ್ಲಿ ಅವರು ಅಹಂಗ ಕಾಂಗ್ರೆಸ್ ಹಿಂಗ ನಾಯಿ ಅಪ್ಪನೆ ಯಪ್ಪ ನಾಯಿ ಅದಕ ನಾಯಿನೂ ಅದಕ್ಕೂ ಮರ್ಯಾದೆ ಇದೆ ನಾಯಿ ಏನದಲ್ಲ ಬಹಳ ಇಮಾನದಾರಿ ಇದೆ ಆ ನಾಯಿಗೆ ನಾವು ಸಲ್ಲಿದ್ವಿ ಅಂದ್ರೆ ಆ ನಾಯಿ ನಮಗೆ ಕೈಕೊಂಡಿರ್ತು ಅದಕ್ಕಿನ ಬತ್ತರ್ ಭಗವಂತ ಖೂಬ್ ಅವರು ಎಷ್ಟು ಸಲ ಚುಡುಗುಪ್ಪಕ್ಕೆ ಬಂದರು ಏನ್ ಚುಡುಗುಪ್ಪದಲ್ಲಿ ಅಭಿವೃದ್ಧಿ ಆಯ್ತು ಅವರು ಮಂತ್ರಿ ಆದ್ಮೇಲೆ ಏನಾಯ್ತು ಯಾರಾದರೂ ಮಾತಾಡಿದ್ರೆ ಯಾವ ರೀತಿ ಅದಕ್ಕೆ ಉತ್ತರಗಳು ಕೊಟ್ಟಿದ್ದಾರೆ ಮತ್ ಏನ್ ಹೇಳ್ತಾರೆ ಅವರು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಇಲ್ಲ ನಮಗೆ ನೋಡಬೇಡ್ರಿ ಮೋದಿಗೆ ನೋಡ್ರಿ ಈಗ ಲಗ್ನ ಮಾಡ್ಕೊಂಡು ಹುಡುಗಗೆ ನೋಡಬೇಕಾ ಅವರ ಅಪ್ಪಗೆ ನೋಡಬೇಕು ಇವ ಸಾಗರ್ ಖಂಡ್ರೆ ಅವರು ನೀವು ಅವರಿಗೆ ಮತ ಹಾಕ್ತೀರಿ ಅಂದ್ರೆ ಅದು ರಾಜಶೇಖರ್ ಪಾಟೀಲ್ ಅವರಿಗೆ ಡೈರೆಕ್ಟ್ ಮತ ಹಾಕಿದೆ ಚುಡುಗುಪ್ಪ ಒಂದು ತಾಲೂಕಾ ಕೇಂದ್ರ ಇವತ್ತು ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆದಂತ ಸಾಗರ್ ಖಂಡ್ರೆ ಅವರು ಇವತ್ತು ಏನು ಉಮೇದುವಾರ ಇದ್ದಾರೆ ಇವತ್ತು ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು ಯಾಕೆ ಹಾಕಬೇಕು ಅಂತ ಒಂದು ಸವಾಲ್ ನಿಮ್ಮ ಎದುರಿದೆ ಇವತ್ತು ಅವರು ನೋಡಿ ಕಾಂಗ್ರೆಸ್ ಪಕ್ಷ ನಿಮಗೆ ಕೊಟ್ಟಂತ ಭರವಸೆ ಏನಿದೆ 2023 ರಲ್ಲಿ ನಿಮಗೆ ಏನು ಭರವಸೆ ಕೊಟ್ಟಿದ್ರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಯುವ ನಾಯಕರಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಜಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಜಿ ಅವರು ಇವತ್ತು ನಿಮಗೆ ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಗಳು 5 ಗ್ಯಾರಂಟಿಗಳು ಎಲ್ಲನೂ ಕೂಡ ಈಡೇರಿಸತಕ್ಕಂತ ಕೆಲಸ ಯಾರಾದರೂ ಮಾಡಿದಾರ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಬಹಳ ಹೆಂಬೆಲಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ನಮ್ಮ ರಹೀಂ ಖಾನ್ ಅವರು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ ಇವತ್ತು ಬಂದಗಳೇ ತಾವು ವಿಚಾರ ಮಾಡಬೇಕಾಗಿದೆ 10 ವರ್ಷ ಇಲ್ಲಿರ್ತಕ್ಕಂಥ ಸಂತಸ್ತರಿಗೆ ತಾವು ಅವಕಾಶ ಕೊಟ್ಟಿದ್ರಿ ಇವತ್ತು ಭಗವಂತ ಖೂಬಾಜಿ ಅವರು 10 ವರ್ಷ 2 ಅವಧಿಗೆ ಬೀದರ್ನ ಲೋಕಸಭಾ ಸದಸ್ಯರಾಗಿ ಕಾರ್ಯ ಮಾಡಿದರು ಇವತ್ತು ಅವರು ಏನು ಕಾರ್ಯ ಕೊಟ್ಟಿದ್ದು ಏನು ಮಾಡಿದಾರೆ ಏನಿದೆ ಅದೆಲ್ಲನೂ ಕೂಡ ನಿಮ್ಮ ಎದುರಿದೆ ಯಾಕಂದ್ರೆ ನಾವು ಏನು ಹೇಳಿದ್ರು ಕೂಡ ನಿಮಗೆ ಗುರ್ತಿದೆ ಭಗವಂತ ಖೂಬ್ ಅವರು ಎಷ್ಟು ಸಲ ಚುಡುಗುಪ್ಪಕ್ಕೆ ಬಂದರು ಏನು ಚುಡುಗುಪ್ಪದಲ್ಲಿ ಅಭಿವೃದ್ಧಿ ಆಯಿತು ಅವರು ಮಂತ್ರಿ ಆದ್ಮೇಲೆ ಏನಾಯಿತು ಯಾರಾದರೂ ಮಾತಾಡಿದ್ರೆ ಯಾವ ರೀತಿ ಅದಕ್ಕೆ ಉತ್ತರಗಳು ಕೊಟ್ಟಿದ್ದಾರೆ ಇವತ್ತು ನಾನು ನೋಡಿದೆ ಒಂದು ವಾಟ್ಸಪ್ ಇದರಲ್ಲಿ ಕೂಡ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ರೈತರ ಜೊತೆಯಲ್ಲಿ ಯಾವ ರೀತಿ ಚರ್ಚೆ ಮಾಡಿದ್ರು ಸಾರ್ವಜನಿಕರ ಜೊತೆಯಲ್ಲಿ ಯಾವ ರೀತಿ ಚರ್ಚೆ ಮಾಡಿದ್ರು ಇವತ್ತೆಲ್ಲನೂ ಕೂಡ ನಿಮ್ಮ ಎದುರಿದೆ ಇವತ್ತು ಬಂಧುಗಳೇ ಅವ್ರು ಏನು ಹೇಳ್ತಾರೆ ಅಂದ್ರೆ ಅಪ್ಕೆ ಬಾರ್ 400 ಬಾರ್ 400 ಪಾರ್ ಮತ್ ಏನ್ ಹೇಳ್ತಾರೆ ಅವರು ಅಂದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಇಲ್ಲ ನಮಗ್ ನೋಡಬೇಡ್ರಿ ಮೋದಿಗೆ ನೋಡ್ರಿ ಈಗ ಲಗ್ನ ಮಾಡ್ಕೊಂಡು ಹುಡುಗಗೆ ನೋಡಬೇಕಾ ಅವ್ರ ಅಪ್ಪಗೆ ನೋಡ್ಬೇಕು ಹ ಈಗ ಶ್ರೀಮಂತ ಗೌಡ್ರೆ ನೀವು ಬಿಜೆಪಿದಾಗ ಇದು ಬಂದಿರಿ ಹಿಂಗಾಯ್ತದ ಇಲ್ಲ ಯಾರಿಗೆ ಮಾಡ್ಬೇಕು ಹೇಳ್ರಿ ಯಾರು ಮದುವೆ ಮದುಮಗ ಹಣ ಅವನಿಗೆ ನೋಡ್ಬೇಕು ಈಗ ನಮಗ್ ಕೇಳ್ತಾರೆ ನಿಮ್ಮಲ್ಲಿ ಯಾರು ಅರೆ ನಮ್ಮಲ್ಲಿ ಇದಾರ ಸರ್ ನಮ್ಮಲ್ಲೆಲ್ಲ ಮಾಡ್ತಾ ಇದಾರಲ್ಲ ನಾವು ನಮ್ದು ಯಾರದು ನೋಡಿ ಹೇಳ್ತಾ ಇಲ್ಲ ನಮ್ಮ ಅಭ್ಯರ್ಥಿ ನೋಡಿ ಓಟ್ ಹಾಕ್ರಿ ನಮ್ಮ ಪಕ್ಷಕ್ಕೆ ನೋಡಿ ಓಟ್ ಹಾಕ್ರಿ ಇವತ್ತು 140 ವರ್ಷ ಇತಿಹಾಸ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಇವತ್ತು ದೇಶಕ್ಕೆ ಅನ್ನ ಕೊಟ್ಟಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಇಂದಿರಾ ಗಾಂಧಿ ಅವರು ದೇಶಕ್ಕಾಗಿ ಬಲಿದಾನ ಆದರು ಇವತ್ತು ರಾಜೀವ್ ಗಾಂಧಿ ಅವರು ಇವತ್ತು ದೇಶಕ್ಕಾಗಿ ಬಲಿದಾನ ಆದರು ತವೆಲ್ಲ ನೀವು ಗುರ್ತಿದೆ ಇವತ್ತು ಏನಾದರೂ ಮಾಡಿದ್ದಾರೆ ಇವರು ಭಾರತೀಯ ಜನತಾ ಪಕ್ಷದವರು ನೀವು ಯಾವಾಗಲೂ ಮಾತಾಡ್ರಿ ಕಭಿ ಭೀ ಆಪ್ ಲೋಗ್ ಬೋಲೋ ಕ್ಯಾ ಬೋಲ್ತೆ 70 ಸಾಲ ಮೇ ಕಾಂಗ್ರೆಸ್ ಕ್ಯಾ ಕಿಯಾ ಕ್ಯಾ ನಹೀ ಕಿಯಾ ಭೈ ಕಾಂಗ್ರೆಸ್ ಕ್ಯಾ ನಹೀ ಕಿಯಾ ಲೇಕಿನ್ ಆಪ್ ಲೋಗ್ ಭೀ ಡೆಬಿಟ್ ಮೇ ಆನಾ ಚಾಹಿಯೇ ಯೇ ಲೋಗ್ ಆಪ್ ಲೋಗ್ ಕ್ಯಾ ಕರ್ತೆ ಹಮಾರೇ ಲೋಗ್ ಜೋ ಭೀ ಬೋಲ್ತೆ ಆಪ್ ಚುಪ್ ಬೈಠ್ತೆ ಉಸ್ಕೆ ಬಾರೆ ಮೇ ಚರ್ಚೆ ಹೀ ನೀ ಕರ್ತೆ ಏನ್ರಿ ಗೌಡ್ರೆ ನೀವೆಲ್ಲ ಅದಕ್ಕೆ ಉತ್ತರ ಕೊಡಬೇಕು ಏನಾಗದ ರೇವಪ್ಪ ಪಾಟೀಲ್ರು ತಾವೆಲ್ಲ ಕೂಟಿಗಳು ಕಟ್ಟಳಿ ಗೌಡ್ರು ಕೂತಿದಾರೆ ಎಲ್ಲರೂ ತಾವು ಕೂತಿದ್ರಿ ನೀವು ಅದಕ್ಕ ಏ ಇರಪ್ಪ ನೀವೆಲ್ಲ ಅದಕ್ಕೆ ಉತ್ತರ ಕೊಡಬೇಕು ಏನಾಗ್ತಾ ಇದೆ ಜೋ ಝೂಡ್ ಬೋಲ್ತ ಸೌ ಬಾರ್ ಝೂಡ್ ಬೋಲತ ವೈ ಸತ್ ಲಗ್ ರಾ ಲೋಗೋಂಕು ಜೋ ಕಾಮ್ ಚಲ್ ರಾ ಆಪ್ಕೋ ಮಾಲೂಮ್ ಹೇ ಪಿಛ್ಲೆ ಕುಛ್ ಲೋಗ್ ಬೋಲ್ ರೇ ಕ್ಯಾ ಬೋಲ್ಕರ್ ಯೇ ಕಾಂಗ್ರೆಸ್ ವಾಲೆ ಕ್ಯಾ ಕಿಯೇ ಹುಮ್ನಾಬಾದ್ ಮೇ ಕಾಂಗ್ರೆಸ್ ವಾಲೆ ಕ್ಯಾ ನಹೀ ಕಿಯೇ ಹುಮ್ನಾಬಾದ್ ಮೇ ಜಬ್ 1978 ಸೇ 2023 ತಕ್ ಯೇ ಹುಮ್ನಾಬಾದ್ ಕ್ಷೇತ್ರ ಗೆ ಮೇಲೆ ಮತದಾರ ಬಂದು 8 ಬಾರ್ ಬಸವರಾಜ್ ಪಾಟೀಲ್ ಗೋ ಅವ್ರ ರಾಜಶೇಖರ್ ಪಾಟೀಲ್ ಗೋ ಆಪ್ ಆಶೀರ್ವಾದ ಕೆ ಮೈ ಆಪ್ ಅಭಿನಂದನ್ ಕರ್ತಾ ಹೂ ಅವ್ರ ಬಸವರಾಜ್ ಪಾಟೀಲ್ ಕಾ ಪರಿವಾರ ಕೈಸಾ ಹೈ ಯೇ ಚುಪ್ ಕಾ ಚುಪ್ ಹವಾ ಮೇ ಹಮ್ ಜೀತ್ ನಹೀ ಸಕ್ತೆ ಜೋ ಲೋಗೋ ಕಾ ಸೇವೆ ಮೇ ಹಮ್ ರೇ
लोगों का सेवा करते रहे, तो इसलिए हमारे को 8 बार इस क्षेत्र के मतदार आप लोग जिताए। कुछ लोग बोल रहे हैं, ये कुछ भी बोल रहे हैं कांग्रेस वाले, वो कुत्ते कैसा भोगते, कुत्ते भी नाय भी अंदर अद भाड़ नेत्री नहीं नाय नोड़ी ಒಂದು ಮನೆಯ ನಾಯಿ ಸಲ್ವಿರಿ ಮಹೇಶ್ ತಿಳ್ಕೋ ನೀನು, ಒಂದು ಮನೆಯ ನಾಯಿ ಸಲ್ರಿ ನಾಯಿನು ಕೂಡ ಬಹಳ ನೇತ್ಲಿಂದಿರ್ತದ, ಆ ನಾಯಿ ರೊಟ್ಟಿ ಹಾಕ್ರಿ ಆ ನಾಯಿ ಆ ಮಾಲಕ ಕಾಯ್ತದ, ಆ ಮಾಲಕ ದ್ರೋಹ ಮಾಡಲ್ಲ, ಕುತ್ತೆ ಸಿ ಬತ್ತಾರೆ ಏ ಜೋ ಲೋಕ್ ಬೋಲ್ರೆ ಜೋ ಕೈಸಾ ಬಾತ್ ಕರ್ನಾ ಹೈ ಆಪ್ ಲೋಕ್ ಸೋಚನಾ ಹೈ ಕಿತ್ನಾ ಅಭಿವೃದ್ಧಿ ಹಮನೆ ಕಾಮ್ ಕಿಯಾ ಚಿಡಗುಪ್ಪಾ ತಾಲೂಕಾ ಹೋನೆ ಕೆ ಲಿಯೆ पूज्य बसवराज पाटिल जी ने क्या किया भाई, क्या किया आपको मालूम है। जब समस्या आया, जब बने खेलने के लोग आए, वो भी मेरा कॉन्शियस में था, जो लोग बोलते पटेल तुम्हारे को मालूम है क्या बोलते थे, तुम पहले मने खेली बनो तालुका, हे चुड़गुप्पा के लोग बोलते थे चुड़गुप्पा बनो, ये दिलीप कुमार करेक्ट है। उस टाइम को हमने क्या किए, मने खेली को छोड़े चुड़गुप्पा के लिए, मेरे मई और मेरे पिताजी चुड़गुप्पा तालुके बनने में हमारा कामयाब रहा। आज चुड़गुप्पा हमनाबाद में जो सुविधा है वो पूरा सुविधा है यहाँ पर चुड़गुप्पा में हमने किया। आपको मालूम है सर्कल इंस्पेक्टर ऑफिस हमने यहाँ पर किए, फायर ब्रिगेड का ऑफिस होना बोले फायर ब्रिगेड का ऑफिस बने, पूरा रोड होना बोले, जब 2 डिग्री कॉलेज सन्मान्य श्री मिराजुद्दीन पाटिल साहब ने हमनाबाद और चुड़गुप्पा में उन्होंने किए थे, मैं आज नहीं बोल रहा कभी मैं बोलता आया हूं, मिराजुद्दीन पाटिल जब मिनिस्टर थे उन्होंने 2 कॉलेज बनाए थे हमनाबाद और चुड़गुप्पा में। उसको इंफ्रास्ट्रक्चर कुछ भी नहीं था, उसको कोई बिल्डिंग नहीं था, कुछ भी नहीं, खाली कॉलेज था। जब मैं इस क्षेत्र से विधायक बनने के बाद करीब 1-1 डिग्री कॉलेज को 10-10 करोड़ से अधिक पैसा देकर हमने बिल्डिंग बनाया, पूरा स्ट्रक्चर बने, ये मैं बोलने का बात नहीं, आप खुद देख सकते हैं वहां पर क्या है। वो जाने के लिए रोड नहीं था, रोड के लिए दिलीप कुमार पूरे पालिका के नगर के सदस्य सभी लोग मिलकर हमने रोड बनाने के लिए करीब 2-2.5 करोड़ रुपए हमने खर्च कर हमने काम किया। राजशेखर पाटिल का परिवार के बारे में कुछ लोग बात कर रहे हैं, राजशेखर पाटिल का परिवार कैसा है आप लोगों को मालूम है, ये बसवराज पाटिल का परिवार ये खाली हमनाबाद में नहीं, ये राज्यभर में है, ये राज्यभर अधिकार किए। जब बसवराज पाटिल 78 से 94 तक 4 बार विधायक बने, 2 बार मंत्री बने और उसके बाद 3 बार विधान परिषद के सदस्य बने। ये इनू हमारे परिवार के बारे में ये कुछ लोग बात करेंगे, ये कैसा है, इधर हंग अंदर मुगुल में उड़ीदा और मारे में बीड़ता मुगुल में उड़ा आई तो रिकॉर्ड है ಆಗಲ್ಲ ನಾನೇನು ಹೇಳ್ತಕ್ಕಂಥದ್ದು, ಯಾರು ಕೂಡ ಮಾತಾಡುವಾಗ ನ್ಯಾಲಿಗೆಗೆ ಮತ್ತು ಮೆದುಳಿಗೆ ಸ್ವಲ್ಪ ಕನೆಕ್ಷನ್ ಕಟ್ ಆಗ್ಯದ, ಯಾಕಂದ್ರೆ ಒಮ್ಮೆಲೊಮ್ಮೆ ಮನುಷ್ಯ ಎಲ್ಲಿ ಕುಂಡಿರ್ತೀನೋ ಅಲ್ಲಿ ಕುಂಡಿರ್ತೀನಮ್ಮ, ಎಲ್ಲೋ ಒಂದು ಕಡೆ ದುಕಾನ್ ಮುಂದೆ, ಈಗ ಒಮ್ಮೆಲೊಮ್ಮೆ ಮೇ ಕುರ್ಚಿ ಮೇಲೆ ಕುಂತಾಗ ಆ ಭಿಕಾರಿ ಇದು ಆಗ್ತಾ ಇಲ್ಲ, ತಾಳ್ಕೊಂಬ ಶಕ್ತಿ ಆಗ್ತಾ ಇಲ್ಲ, ಯಾವ್ದು ಎಡ್ ಹಿಡಿಬೇಕು ಅದೇ ಹಿಡ್ಕೋಬೇಕಾಯ್ತದ, ಅದಕ್ಕೇನು ಏನು ಬೇಕಾದರೂ ಮಾತಾಡೋದು ಬಾಯಿ ಬಂದಿದ್ದು, ಅವ್ರು ಎಷ್ಟು ಮಾತಾಡ್ತಾರೆ ಅದು 100 ಪಟ್ಟು ನಾನು ಮಾತಾಡ್ಬೋದು, ಆದರೆ ಆ ಮಟ್ಟಕ್ಕೆ ನಾನು ಹೋಗೋದಿಲ್ಲ. ಇವತ್ತು ನಾವು ಒಳ್ಳೆ ಸಂಸ್ಕಾರದಿಂದ ಬೆಳೆದಂಥವ್ರು, ಒಳ್ಳೆ ಇವತ್ತು ಬಸವರಾಜ್ ಪಾಟೀಲ್ರವರು ಯಾವ ರೀತಿ ನಡೆ ನುಡಿ ಆಚಾರ ವಿಚಾರ ಆ ಇದರಲ್ಲಿ ನಮ್ಮ ಪರಿವಾರ ನಡೀತಕ್ಕಂಥದ್ದು. ಇವತ್ತು ನಿಮ್ಗೆ ಗುರ್ತಿದೆ ಬಸವರಾಜ್ ಪಾಟೀಲ್ ಪರಿವಾರ ಬಂದಂಥ ಯಾ ಹದಿ ಇದೆ, ಸನ್ಮಾನ್ಯ ಸಿದ್ದು ಪಾಟೀಲ್ ಪರಿವಾರ ಯಾವ ರೀತಿ ಬಂದಿದೆ, ಅವ್ರ ಅಪ್ಪದ ಹಿಡ್ಕೊಂಡು ಎಲ್ಲಿ ಬಂತು ಅಂಬೋದು ನಿಮಗೆ ಕುನಾದ, ನಾನೇನು ಹೇಳಬೇಕಾಗಿಲ್ಲ. ಇವತ್ತು ನಾನು ಯಾಕೆ ಹೇಳಕ್ಕೆ ಇಚ್ಛಪಡ್ತೀನಿ ಅಂದ್ರೆ, ಯಾರ ಬಗ್ಗೆ ಮಾತಾಡಬೇಕು, ಅದು ಬೀದರ್ದಲ್ಲಿ ಅವ್ರ ಅಹಂಗ ಕಾಂಗ್ರೆಸ್ ಹಿಂಗ ನಾಯಿ ಅಪ್ಪಲೆ ಯಪ್ಪ ನಾಯಿ ಅದಕ್ಕ ನಾಯಿನು ಅದಕ್ಕೂ ಮರ್ಯಾದೆ ಇದೆ, ನಾಯಿ ಏನದಲ್ಲ ಬಹಳ ಇಮಾನ್ದಾರಿ ಇದೆ, ಆ ನಾಯಿಗೆ ನಾವು ಸಲ್ಲಿದ್ವಿ ಅಂದ್ರೆ ಆ ನಾಯಿ ನಮಗೆ ಕಾಯ್ಕೊಂಡಿರ್ತದೆ, ಅದಕ್ಕಿನ ಬತ್ತರ್ ಅದಲ್ಲ ಗೌಡ್ರೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಈ ಚುನಾವಣೆ ತಾವೆಲ್ಲ ಮಾಡಿರಿ, ನನಗೂ 4 ಸಲ ಗೆಲ್ಸಿದ್ರಿ, ಏನೋ ಹೂ ಚುನಾವಣೆಯಲ್ಲಿ ಸ್ವಲ್ಪ ಮತ ನನಗೆ ಕಡಿಮೆ ಬಿದ್ದಿರ್ಬೇಕು, ಚುಡುಗುಪ್ಪ ಇರ್ಬೋದು ಚುಡುಗುಪ್ಪ ನಮ್ದು ಈ ಜಿಲ್ಲಾ ಪಂಚಾಯತ್ ನನಗೇನು ಅಸಮಾಧಾನ ಇಲ್ಲ, ಯಾಕಂದ್ರೆ ಯಾವಾಗ ನೀವು ನನಗೆ ಹೆಚ್ಚಿನ ಲೀಡ್ ಕೊಟ್ಟಿ ಓಟ್ ಕೊಟ್ಟು ನನಗೆ ಗೆಲ್ಸಿದ್ರಿ ನಾನು ಅವಾಗ ಕೂಡ ಸಮಾಧಾನ ಆಗಿದ್ದೀನಿ, ಈಗಲೂ ಕೂಡ ಏನೋ ಆಗಿರ್ತದ ಒಂದೊಂದು ಸಮಯ ಬರ್ತದೆ, ಸಮಯ ಬಂದಾಗ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕಾಯ್ತದೆ. ಇವತ್ತು ಹುಮನಾಬಾದ್ ಕ್ಷೇತ್ರದ ಮಹಾಜನತೆ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ತಲೆ ಬಾಗಿದ್ದೀನಿ. ಇವತ್ತು ಯಾರು ಕೂಡ ಅವ್ರು ಹೇಳ್ತಾ ಇದ್ದಾರೆ
ಇವರು ಏನು ಹೇಳಿದ್ರು ಅಂದ್ರೆ ಸೋತು ಸುಣ್ಣಾಗಾರ ಸೋತು ಸುಣ್ಣ ಎಲ್ಲಪ್ಪ ಸೋತು ಸುಣ್ಣಲಕ ಇವ ನನಗನ್ನಿಸ್ತದ ನಾ ಏನೋ 20,000 ಈಗ ಬೀದರ್ ಸೌತ್ ಲಿಂದ ಅಂದಪ್ಪಲೇ 20,000 25,000 ಬೀಳ್ತದ ಅಂದ್ರೆ ನನ್ನ ಕತಿ ಏನಿತ್ತೋ ಕೊನೆಯಲ್ಲ ಏನ್ರಿ ಮನು ಆಗಿದ 1400 ವೋಟ್ ಇದು ಏನಾಗದ ಅಂದ್ರೆ ಅಚಾನಕ್ ಆಕ್ಸಿಡೆಂಟ್ ಆಯ್ತದಲ್ಲ ಆಕ್ಸಿಡೆಂಟ್ ಯಾರಿಗೆ ಹೇಳಿ ಬರ್ಲಿ ಆಗಲ್ಲ ಆಕ್ಸಿಡೆಂಟ್ ಆಯ್ತು ಇದು ಆ ನಮ್ನ ಆಗ್ಯದ ಆಕ್ಸಿಡೆಂಟ್ ಆಗ್ಯದ ಅದಕ್ಕೆ ಒಂದು ದೊಡ್ಡ ನಾನೇ ವೀರ ನಾನೇ ಶೂರ ಹೆಂತೆಂತವ್ರು ಬಿದ್ದಿದ್ದರಪ್ಪ ಹಿಂದಿನ ಪ್ರಧಾನಮಂತ್ರಿ ಆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ನಮ್ಮ ಯುವ ನಾಯಕರಂತ ರಾಹುಲ್ ಗಾಂಧೀಜಿ ಅವರು ಯಾರು ಬಿದ್ದಿಲ್ಲ ಬೀಳು ಹೇಳು ಇದು ಸೈಕ್ಲಿಂಗ್ ಇದೆ ಇವರು ಏನು ತಿಳ್ಕೊಂಡ್ರ ಶಾಶ್ವತ ನಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡ್ರ ಶಾಶ್ವತ ನಮ್ಮದೇ ಅಲ್ಲ ಇನ್ನು ನಿಮಗೆ ಗುರ್ತಿಲ್ಲ ರಾಜಕೀಯ ಈಗ ಬಂದಿರಿ ರಾಜಕೀಯ ನೆಲೆನೂ ಕೂಡ ನಿಮಗೆ ಗುರ್ತಿಲ್ಲ ಬಂಧುಗಳೇ ನೀವೇನ್ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನೀವು 2023 ದಲ್ಲಿ ತಪ್ಪು ಮಾಡಿದ್ರಿ ದಯಮಾಡಿ ನನ್ನ ಕ್ಷೇತ್ರದ ಎಲ್ಲ ಮಹಾಜನತೆ ಇದ್ರಿ ನಿಮ್ ಕಳಕಳಿ ವಿನಂತಿ ಮಾಡ್ತೀನಿ ಈ ಚುನಾವಣೆ ಇವತ್ತು ಸಾಗರ್ ಖಂಡ್ರೆ ಅವರು ನೀವು ಅವರಿಗೆ ಮತ ಹಾಕ್ತೀರಿ ಅಂದ್ರೆ ಅದು ರಾಜಶೇಖರ್ ಪಾಟೀಲ್ ಅವರಿಗೆ ಡೈರೆಕ್ಟ್ ಮತ ಹಾಕಿದ್ರಿ ಮನೆ ಅವರು ನಮ್ದೆಲ್ಲ ಮಾಧ್ಯಮ ಸ್ನೇಹಿತರಿದಾರ ಅವ್ರು ಏನ್ ಹೇಳ್ತಾ ಇದ್ರು ಶಾಸಕರು ಪತ್ರಿಕೆ ಎಲ್ಲ ನೋಡದೆ ಮಾಧ್ಯಮ ಸ್ನೇಹಿತರು ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೈ 76,000 ಓಟ್ ಲಿಯ ಹೋ ಅವ್ರ ಜನತಾದಳಕ್ಕೆ 26,000 ಓಟ್ ಕಿತನಾ ಹೋಗ 1,00,000 ಚಿಲ್ಲರ್ ಹೋಗ ಹಮ್ 1,00,000 ಚಿಲ್ಲರ್ ಓಟ್ ಹಮ್ ಲೇಂಗ್ ಜಬ್ ಜನತಾದಳ ಕಿಸ್ಮೇ ಥಾ ಜನತಾ ದಳ ಕೈಕೂ ಬೋಲ್ತೆ ಪಹಿಲಾ ಜನತಾ ದಳ ಸೆಕ್ಯುಲರ್ ಪಾರ್ಟಿ ಥಾ ಜನತಾ ದಳ ಎಸ್ ಸೆಕ್ಯುಲರ್ ಪಾರ್ಟಿ ಬೋಲ್ಕರ್ ವೋ ಕ್ಯಾಂಡಿಡೇಟ್ ಕೋ 26,000 ಓಟ್ ಅಬ್ ಜೋ ಬಿಜೆಪಿ ಕೆ ಸಾಥ್ ಮಿಲ್ನೆ ಕೆ ಬಾದ್ ಅಭಿ ಜೋ ಬೈನಾಡಿಸ್ ಭಾಯಿ ಯಹಾಂ ಪರ್ ಹೈ ಡಾಲೆಂಗೆ ಓಟ್ ಬಿಜೆಪಿ ಕೋ ಆಗ್ತದೇನ್ರಿ ಅದು ಭೀ 26,000 ಹೇಳ್ತಾರ ವೋ ಭೀ 26,000 26,000 ಪಕಡ್ ಕರ್ 1,00,000 ಚಿಲ್ಲರ್ ಖೈರ್ ಉನ್ಹೋ ಕ್ಯಾ ಭೀ ಪಕಡ್ನೆ ದೋ ಆಜ್ ಆಪ್ ಲೋಗ್ ದೇಖ್ನಾ ಹೈ ಚುಡುಗುಪ್ಪ जो भी हमने काम किए आपके सामने हैं मैं तो 1-2-4 बोला हूं अभी हमारे रहीम खान साहब बोल रहे थे यहां पर एक हॉस्पिटल बनाने के लिए पिछले सरकार में 25 करोड़ रुपए हमने सैंक्शन किया था वो अभी काम नहीं चालू नहीं हो पाया उसके बारे में भी हम करेंगे और इनका योगदान क्या है मैं इनको यह पूछना चाहता हूं जो 10 महीना हो गया 12 महीना चल रहा अभी जो अप्रैल है मई 10 आई तो 1 साल हो गया इनका हनीमून का पीरियड हो गया शादी हो गया हनीमून हो गया क्या करे भाई क्या काम चल रहा तुम्हारा खाली लूटने का काम बगैर कुछ भी नहीं खाली लूटने का काम मैं ओपन ये तो चुनाव है चुनाव होने के बाद हर चीज लोगों के सामने रखूंगा जो जो कल्याण कर्नाटक का जो हमारे मुख्यमंत्री जी ने जो 3,000 करोड़ पिछले में दिए आगे 5,000 करोड़ रुपए देने वाला है उसमें मैं सभी एमएलए का नहीं बोल रहा ये एमएलए कहां पर दिए कितना पैसा कहां पर दिए कहां पर काम चल रहा निर्मिति केंद्र बोलकर एक है उसमें 4 ऑफिसर्स ने 40 करोड़ रुपए काम उसको दिए मैं पिछले 20 साल में अगर देखना चाहिए देखने दो 20 साल में जब मैं एमएलए था पूरा 20 साल तक पकड़ते आई तो भी मैं 40 करोड़ रुपए काम लैंडर में ये निर्मित केंद्र कहां पर भी नहीं दिया आप देख सकते आपके सामने मैं पूरा लेकर आऊंगा राजशेखर पाटिल जो काम दिए इन्हों जो 10 महीने में काम किए ये काम कहां पर चल रहा कौन कर रहे आप लोगों को थोड़ा मालूम होना चाहिए आज इसलिए आप लोग जागृत होना है आप कॉन्स्टिट्यूंसी में हम कहां पर भी जा रहे बोल रहे लोग साहब हमसे गलती हो गया हमसे गलती हो गया आप मेहरबानी करो हमने बहुत अभिवृद्धि के वास्ते चुड़गुप्पा के लिए चुड़गुप्पा के आसपास के लिए हर गांव को आप लोग बोलिए कनेक्टिविटी रोड तुम हमनावा से पकड़कर तामण कहां पर भी जाओ कनेक्टिविटी रोड पूरा एरिया भागकर आए तो भी हम 2 घंटे में पूरा मेरे कॉन्स्टिट्यूंसी में फिरकर आ सकते उतने हमने रोड पूरा अच्छा तरीके से हमने बनाए आप लोग ये जो चुनाव है बहुत महत्वपूर्ण चुनाव है आप लोग बोले ऐसा नहीं एक वोट से अटल बिहारी वाजपेयी का गवर्नमेंट गिर गया था एक एक वोट भी कीमती है आज सागर खंड में आपको मालूम है रहीम खान साहब पूरे बताए उन्होंने क्या पढ़ा ला पढ़कर उन्होंने कहां पर प्रैक्टिस करे क्या क्या करे बहुत अच्छा तरीके से उन्होंने बताए आज कुछ लोग बोल रहे छोटा है बड़ा है ये देखो छोटा बड़ा बोलकर कोई काम करने का नहीं जिसका दबाक है जिसका जनरल नॉलेज है जिनका क्या है उसके ऊपर चलता क्या हो मैं पिछले में एक बात बोल दू सुनो जब धर्म सिंह साहब खड़गे साहब हम ईश्वर खंडे रहीम खान साहब बैठते तो वो दोनों लोग मजाक करते थे क्या बोलते थे खड़गे साहब 25,000 से 50,000 से जीतने वाले गुलबर्गा से
धर्म सिंह जीतने वाले खाली 2,1500 से। धर्म सिंह साहब बोलते थे उनको, क्या तुम 1,500 से जीते थे, तुम उनके ऊपर जाकर बैठे थे क्या, मेरे साथ ही बैठते आप भी। धर्म सिंह साहब खरगे साहब को बोलते थे, हम जब बैठते थे वो लोग बोलते थे। लेकिन ऐसा है, अरे छोटा रहे तो क्या होगा भाई, नॉलेज क्या है, फील्ड में क्या है, लोगों का सेवा करने का मनोभाव है, वो सब देखना है ना, वो सब देकर काम करें। आप बोलिए, अभी भीमराव पांडे साहब आपको बताए, अगर भगवान खबर कुछ काम करे तो उनको उड़ दिए। लेकिन आज मैं आप लोगों को रिक्वेस्ट करने के लिए आया हूं, मैं आपका बहुत सेवा कर रहा हूं और तुम भी मेरे लिए बहुत आशीर्वाद करें। 4 बार मेरे को जिताए, मेरे पिताजी को 4 बार जिताए, मैं आपका कितना अभिनंदन बोले तो भी बहुत ये लगता, बहुत सेवा करने के लिए मौका दिए। खैर एक बार चलता, उसमें कोई मई कोई ये नहीं, लेकिन ये चुनाव आपको बताना है, यहाँ का MLA को भी बताना है, बीदर का MP को भी बताना है क्या है कांग्रेस पार्टी का बोलकर। आप लोगों को मैं रिक्वेस्ट करता हूँ, 2024 में जो धोखा हो गया वो धोखा नहीं होना चाहिए। आप लोगों को मैं नम्र विनंती कर दूं, आप लोग ही मेरे पास आए, बहुत लोग साहब हमसे गलती हो गया, हमसे गलती हो गया, अगर एक बार बटन मारने से पहले कौन सा पार्टी को वोट देना, कौन सा अभ्यर्थी को वोट देना, आप सोच कर अगर किए, सागर खंडरे 100% जीत कर हमारा बीदर से लोकसभा मेंबर बनकर जाएगा। इसलिए आप लोगों को मैं रिक्वेस्ट करता हूं, और चुरूपा के लिए फिर मैं बाद में तो ऐसा फंक्शन नहीं कर सकता हूं, गांव गांव तो जाकर मैं अपील कर सकता हूं। आज सागर खंडरे जी भी आने वाले थे, दूसरा प्रोग्राम में उन्होंने गए, मैं ही बोला नहीं परवा नहीं, मैं ईश्वर खंडरे जी, रहीम खान जी, हम सभी हमारे MLC लोग, हम सब रहेंगे, तो इसलिए हम यहाँ पर आए। फिर कभी मौका मिले, ऐसे तो पब्लिक भाषण के वास्ते नहीं, सागर खंडरे को एक बार मार्केट से इधर आने के लिए मैं बोलूंगा, हम दोनों मिलकर आप लोगों का आशीर्वाद लेंगे। तो इसलिए चुड़कुप्पा जो पिछले में कैसा था उस हिसाब से होना चाहिए, और चुड़कुप्पा के जो आसपास के लोग, जो पूरे ताबाड़ी, मुस्तरी, कुड़मुल, जो भी इटगा, रामपुर, मुद्रा, जो लोग आए, सभी लोगों को मैं आभारी हूँ। आप लोग सभी मिलकर ये कांग्रेस पार्टी के उम्मीदवार को आप वोट डाला है। आज खाली तुम भाषण सुन कर, राजशेखर पाटिल भाषण करे, रहीम खान जी भाषण करे, और ईश्वर खंडे जी भाषण करे, बोलकर जाने करे। आपको जो हमने वादा किया वो वादा पूरा निभाए, 5 का 5 स्कीम पूरा चालू है आज देश में, और नया स्कीम भी हमने घोषणा किए, वो भी आपको हमारे ईश्वर खंडे ने बताएंगे आपको। आप लोग थोड़ा सोच समझ कर, क्यों बोलो तो, अगर 2023 का अगर वो याद मेरे को जाना है तो आप कांग्रेस पार्टी को वोट डालना है, और वोट डालकर ज्यादा से ज्यादा वोट कांग्रेस पार्टी के उम्मीदवार को मिलना चाहिए, जब भी मालूम होता कि हमने क्या काम किया, हमारा योगदान क्या है। आप लोग भी पूछ सकते हैं, अब अगर कोई BJP वाले रहे तो मेरे को पूछने दो, अरे भाई आपका योगदान क्या है, मैं बोलूंगा मैं योगदान क्या है, हम क्या काम किए, अरे आने दो हम बोलेंगे। अगर वो BJP वाले तो आप पूछो तुम्हारा योगदान क्या है, अरे 10-11 साल से तुम MLA बने, 11 महीने में क्या योगदान है भाई चुडूपा को, बोलिए सब लोग। आज भगवंत खोब भी आएंगे, पूछिए आप क्या आपका उनका योगदान एक ही है, वो कहां पर देवल है, मठ है, मस्जिद है, दरगाह है, वो एक टेबल डाले देखो उसके ऊपर सिर को हाथ लगा लेकर बैठ देंगे क्या आएगी आ सिबिडि वंदे पाप ನಾನಂದ ಈ ಗುಡಿಗೆಲ್ಲ ನಾವು ಮಾಡಿಸಿದ್ದು ಹೊರ ಬಂದು ಕೂಡಂತಲ್ಲ ಭಗವಂತ ಖೂಬ ಅದ ನಾನು ಇವೇನು ಮಾಡುದು ಸರ್ ಇವು ಟೇಬಲ್ ಅವ್ರದವ ಅಂದ್ರು ಅದಕ್ಕೆ ನೀವೆಲ್ಲರೂ ಕೂಡ ವಿಚಾರ ಮಾಡ್ರಿ ವಿಚಾರ ಮಾಡ್ತಕ್ಕಂಥ ಸಮಯ ಬಂದಿದೆ ದಯಮಾಡಿ ಯಾಕಂದ್ರೆ ಜಾಸ್ತಿ ಸಮಯ ಆಗಿದೆ ಇನ್ನು ಉಸ್ತುವಾರಿ ಸಚಿವರು ಈಶ್ವರ ಖಂಡರು ಕೂಡ ಮಾತಾಡಬೇಕು ತಾವು ಈ ಬರ್ತಕ್ಕಂಥ 23ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಅಮೂಲ್ಯವಾದ ಮತ ಕೊಡಿ ಅಂತ ನಾನು ಇನ್ನೊಂದ್ಸಲ ಕಳಕಳಿ ನಿಮಗೆ ನಾನು ವಿನಂತಿ ಮಾಡ್ತೀನಿ ಕೈ ಜೋಡಿಸ್ತೀನಿ ತವರವರು ದಯಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೊಡಿ ಯಾಕಂದ್ರೆ ನಿಮ್ಗೆ ಗುರ್ತಿದೆ ಹುಮ್ನಾಬಾದ್ನಿಂದ ಏನಾಗ್ತದ ಏನಿಲ್ಲ ಇವತ್ತು ರಾಜ್ಯ ಜನತಾ ನೋಡ್ತಾ ಇದ್ದಾರ ನಿಮಗೆಲ್ಲ ಬಂಧುಗಳೇ ನಿಮ್ಗೆ ಹೇಳ್ತಾ ಇದ್ದೀನಿ ಹುಮ್ನಾಬಾದ್ ಸೆ ಕ್ಯಾ ಲೀಡ್ ಮಿಲಿಂಗ ಹುಮ್ನಾಬಾದ್ ಸೆ ಸಾಗರ್ ಖಂಡ್ರೆಗೂ ಕಿತ್ನಾ ಪ್ರೋತ್ಸಾಹ ಮಿಲಿಂಗ ಲೇಕಿನ್ ಆಪ್ ಲೋಗೋ ಕೋ ಮೈ ವಿನಂತಿ ಕರೂ अब पूरे सिद्धरामय्या साहब को पकड़कर खरगे साहब ने मेरे को बोला है और सुरजीवाला साहब ने बोले हुमनाबाद से आप क्या करते हम देखने वाले हैं बोलकर तो इसलिए अगर मैं किनका भरोसे के ऊपर बात दिया आप सभी लोगों के ऊपर से मैं भरोसा दिया खाली मैं अकेला नहीं कर सकता हूं आप सब लोगों का सहकार आप सभी लोगों का आशीर्वाद से मैंने वादा किया लेकिन ये वादा टूटना नहीं ये वादा निभाना है
तो इसलिए और सभी लोग मुझे साकार करते बोकर मेरे को विश्वास है, और सभी हमारे पोत लोग हमारे अंडा पवर उधर वो सब लोग उधर बैठे, सिद्धू पटेल उधर है, हमारे पारा जी है, सभी लोग उधर आप लोग बैठे, केवल तो मंच के ऊपर उतने लोग नहीं बैठ सकते। और मैं तो पहले तो हम ईश्वर कर रहे तो हम फंक्शन ऐसे ही कर रहे कि मंच के ऊपर कोई बैठना ही नहीं, सभी लोग नीचे ही बैठना, ये इसमें क्या हो रहा, हम बड़े तुम बड़े, हम बड़े तुम बड़े, ऐसा कोई है नहीं। लेकिन यहाँ पर ये मंच के ऊपर जो लोग देखते हैं, कोई भी मंच के ऊपर नहीं होकर इसलिए बिठाए, नहीं तो हम भी आपके साथ ही बैठना, एक एक जो स्पीकर आएगा वो बात करेंगे और बैठेगा, तो इसलिए इतना बात बोलते हुए और आप लोगों को नम्बेलू इच्छा पड़ता है। 24ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿಯವರು, ನಮ್ಮ ಎಐಸಿಸಿ ಅಧ್ಯಕ್ಷರಂತ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು, ಇವತ್ತೆಲ್ಲರೂ ಕೂಡ ಇವತ್ತು ಬೀದರಿಗೆ ಬರ್ತಾ ಇದ್ದಾರೆ, ಸಾಯಂಕಾಲ 4:00 to 4:30 ತಾವೆಲ್ಲ ಕೂಡ ನಮ್ಮ ಕ್ಷೇತ್ರದಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬರ್ರಿ, ನಮ್ಮ ದೇಶದ ಪಕ್ಷದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆಜಿಯವರ ಒಂದು ಭಾಷಣ, ಆಮ್ಯಾಗ ಈಗೇನು 5 ಗ್ಯಾರಂಟಿ ಕೊಟ್ಟಂತ ಕೀರ್ತಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಏನು ಹೇಳ್ತಾರ ಅದನ್ನು ಕೂಡ ಕೇಳ್ತಕ್ಕಂಥದ್ದು ತಮ್ಮ ಸಮಯ ಸಿಗ್ತದ, ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಬರ್ರಿ ಅಂತ ಹೇಳಿ, ನಮ್ದು ಇಟ್ಕಾದ ಇನ್ನೂ ಇಬ್ಬರು ಗೌಡರು ಕೂಡ ತಾವು ಕೂತಿದ್ರಿ ಮತ್ತೆ ತಮ್ಮ ಹೆಸರು ತೋಡಿಲ್ಲ ಅಂತ ಹೇಳಿ ದಯಮಾಡ್ರಿ, ವಿರ್ಶೆಟ್ಟಿ ಪಾಟೀಲ್ ಮತ್ತು ಬಸವರಾಜ್ ಪಾಟೀಲ್ ವಿಶ್ವ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.